ಹಾಯ್ ಹಲೋ, ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ಮ ರಮೇಶ್ ಸರ್ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋದ ಮುಂದಿನ ಭಾಗವನ್ನ ನಿಮಗೋಸ್ಕರ ತರ್ತಾ ಇದ್ದೀನಿ. ನೋಡಿ, ಇದು ವಿಡಿಯೋ ನಂಬರ್ 26. ನೆನ್ಪಿಟ್ಕೊಳ್ಳಿ, ಇದು 26ನೇ ವಿಡಿಯೋ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನಲ್ಲಿ ನಾನು ಮಾಡ್ತಾ ಇರ್ತಕ್ಕಂಥ 26ನೇ ವಿಡಿಯೋ. ನೋಡಿ, ನಿನ್ನೆ ವಿಡಿಯೋದಲ್ಲಿ ಕೂಡ ನೀವು ಅದ್ಭುತವಾಗಿ ವಿಚಾರ ತಿಳ್ಕೊಂಡ್ರಿ. 1857ರ ಕ್ರಾಂತಿಯ ಸಮಯದಲ್ಲಿದ್ದಂಥ ರಾಜಕೀಯ ಸಂಘಟನೆಗಳ ಬಗ್ಗೆ ತಿಳ್ಕೊಂಡ್ರಿ. ಬಟ್ ಇವತ್ತು ನಾವು 1857ರಿಂದ ಹಿಡಿದುಬಿಟ್ಟು 1885ರ INC ಸ್ಥಾಪನೆವರೆಗೂ ಕೂಡ, ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆಯಾಗುವವರೆಗಿನ ರಾಜಕೀಯ ಸಂಘಗಳ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಸೊ ಅವುಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ನು, ಪೂನಾ ಸಾರ್ವಜನಿಕ ಸಭಾ, ದ ಇಂಡಿಯಾ ಲೀಗ್, ಮದ್ರಾಸ್ ಮಹಾಜನ್ ಸಭಾ, ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ಸ್, ಇವು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರಗಳನ್ನು ನಿಮ್ಮ ಜೊತೆ ನಾನಿವತ್ತು ಹಂಚಿಕೊಳ್ತಾ ಇದ್ದೇನೆ. ಆ ದೃಷ್ಟಿನಲ್ಲಿ ಯಾರು ಇದುವರೆಗೂ ಕೂಡ ನಮ್ಮ ಅಚ್ಚುಮೆಚ್ಚಿನ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರವನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ರಮೇಶ್ ಸರ್ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂತಹ ಒಂದು ಚಾನಲ್ಸ್. ಮತ್ತು ವೆರಿ ಇಂಪಾರ್ಟೆಂಟು ಸ್ನೇಹಿತರೆ, ಗೂಗಲ್ ಪೇ ನಂಬರ್ ಇದನ್ನೊಂದು 9900599186. ಯಾರು ನಮ್ಮ ವಿಡಿಯೋಗಳಿಂದ ಬಹಳ ಸಂತೋಷರಾಗ್ತೀರಾ, ಸಂತೃಪ್ತಿಯನ್ನು ಹೊಂದಿರ್ತೀರಾ, ಸೊ ಯಾರಿಗೆ ಹೆಲ್ಪ್ ಆಗಿರುತ್ತೆ ಅಂಥವರು ನಮ್ಮ ಈ ಒಂದು ಗೂಗಲ್ ಪೇ ಮಾಡ್ಬೋದು. ಓಕೆ, ಮಾಡಬೇಕಾದ ಉದ್ದೇಶ ಏನು ಅಂತಲೂ ಕೂಡ ಹೇಳ್ತಾ ಇದ್ದೀನಿ. ನಮ್ಮ ಈ ಒಂದು ವಿಡಿಯೋ ಮಾಡಲಿಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ಪರಿಕರಗಳು ಓಲ್ಡ್ ಔಟ್ಡೇಟೆಡ್ ಆಗಿರೋದ್ರಿಂದ ಇವುಗಳನ್ನು ಮಾಡರ್ನೈಸ್ ಮಾಡಬೇಕಾದ ಅನಿವಾರ್ಯತೆ ಇದೆ. ಸೊ ಇದನ್ನು ಡಿಜಿಟಲೈಸೇಷನ್ಸ್ ಮಾಡಿದ್ರೆ, ನೀವು ಅದಕ್ಕೊಂದಿಷ್ಟು ಹೆಲ್ಪ್ ಮಾಡಿದ್ರೆ ಇತರೆ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೂ ಅದನ್ನು ಕೊಡುವಂಥ ಪ್ರಯತ್ನ ಮಾಡಬೇಕು ಅಂತಿದ್ದೀನಿ. ಹಾಗಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಈ ಚಾನಲ್ನ ಪರಿಚಯವನ್ನು ಬೇರೆಯವರಿಗೆ ಮಾಡಿಕೊಡ್ತೀರಾ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಹಾರ್ಟ್ಲಿ ಧನ್ಯವಾದಗಳನ್ನು ಹೇಳ್ತಾ ಇರ್ತೀನಿ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ. ಹಾಗೆ ಗೂಗಲ್ ಪೇ ಮಾಡೋದನ್ನು ಮರಿಬೇಡಿ. 1857ರ ಕ್ರಾಂತಿಯ ನಂತರದ ರಾಜಕೀಯ ಸಂಘಟನೆಗಳ ಬಗ್ಗೆ ನಾವಿವತ್ತು ಮಾತಾಡೋಣ. ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರ ಇದು. ಯಾಕೆಂತಂದ್ರೆ ಭಾರತದಲ್ಲಿ 1858ರ ಭಾರತೀಯ ಸರ್ಕಾರ ಶಾಸನ ಜಾರಿಗೆ ಬರುತ್ತೆ. ಇದನ್ನ ಇಂಡಿಯನ್ ಮ್ಯಾಗ್ನಾ ಕಾರ್ಟಾ ಅಂತ ಕೂಡ ಇದನ್ನ ಕರೀತಾರೆ. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. 1857ರ ಕ್ರಾಂತಿಯ ನಂತರ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಕ್ಕಂಥ ಭಾರತ ಸರ್ಕಾರ ಶಾಸನ ಜಾರಿಗೆ ಬರುತ್ತೆ. ಇದರಿಂದಾಗಿ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡ್ಬಿಟ್ಟು ಬ್ರಿಟನ್ನ ನೇರ ಆಡಳಿತ ಭಾರತದಲ್ಲಿ ಶುರುವಾಯಿತು. ಕ್ವೀನ್ ವಿಕ್ಟೋರಿಯಾ ಭಾರತದ ಅಧಿಕಾರದ ನೇರ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ. ಅದರ ಜೊತೆಗೆ ಭಾರತದ ಕಾರ್ಯದರ್ಶಿಯ ಹುದ್ದೆಯನ್ನು ಕೂಡ ನೇಮಕ ಮಾಡಲಾಗುತ್ತೆ. ಅದರ ಸಂವಿಧಾನದ ಬೆಳವಣಿಗೆಗಳ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಇದೆ. ಅದರ ಜೊತೆಗೆ ಕಳೆದ ಆ 25 ವಿಡಿಯೋಗಳ ಲಿಂಕ್ಗಳು ಕೂಡ ಇದೆ. ಹಾಗೆಯೇ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಲಿಂಕು ಕೂಡ ಇದೆ, ಅದನ್ನು ಕೂಡ ನೀವು ಬಳಸ್ಕೊಳ್ಬೋದು. ಹಾಗಾದ್ರೆ ನಮ್ಮ ಉದ್ದೇಶ ಏನಿದು ಅಂತಂತಂದ್ರೆ, ಈ ಮ್ಯಾಗ್ನಾ ಕಾರ್ಟಾ ಅನ್ನೋದು ಕೂಡ ನಿಮಗೆ ಗೊತ್ತಿದೆ, 1815ರ ವೇಳೆಗೆ ಇಂಗ್ಲೆಂಡ್ ಅಲ್ಲಿ ಕಿಂಗ್ ಜಾನ್ ಅಲ್ಲಿನ ಸ್ಥಳೀಯ ಪ್ರಜೆಗಳಿಗೆ ಕೊಟ್ಟಂತಹ ಒಂದು ಆಶ್ವಾಸನೆ ಅಂತ ಕರಿತೀವಿ. ಏನ್ ಆಶ್ವಾಸನೆ ಕೊಟ್ಟ? ನಿಮ್ಮ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡುತ್ತೇನೆ ಅನ್ನುವಂಥ ಜವಾಬ್ದಾರಿ. ಮ್ಯಾಗ್ನಾ ಕಾರ್ಟಾ ಅಂದ್ರೆ ಅದೇನೆ, ನಿಮ್ಮ ಮೂಲಭೂತವಾದಂಥ ಹಕ್ಕುಗಳ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನ ಈ ಒಂದು 1858ರ ಭಾರತ ಸರ್ಕಾರ ಶಾಸನದಲ್ಲಿ ಹೇಳಲ್ಪಡ್ತು. ಹಂಗಾಗಿ ಇದನ್ನ ಭಾರತೀಯ ಮ್ಯಾಗ್ನಾ ಕಾರ್ಟಾ ಅಂತ ಕೂಡ ಅದನ್ನ ಕರೀತಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ, 1857ರ ಕ್ರಾಂತಿಯ ನಂತರ ಭಾರತದಲ್ಲಿ ಸ್ಥಾಪನೆಯಾಗಿರ್ತಕ್ಕಂತಹ ವೆರಿ ಬೆಸ್ಟ್ ಅಸೋಸಿಯೇಷನ್ಸ್ ಅಂತ ನಾವು ಮಾಡೋದಾದ್ರೆ ಅದು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಆಗಿತ್ತು. ಈಸ್ಟ್ ಇಂಡಿಯಾ ಅಸೋಸಿಯೇಷನ್ಸ್ ಇದು 1866 ಅಕ್ಟೋಬರ್ ಅಲ್ಲಿ ಇದು ಸ್ಥಾಪನೆ ಆಗತ್ತೆ. ಹೀಗೆ ಸ್ಥಾಪನೆ ಮಾಡಿದಂಥವ್ರು ಯಾರು ಅಂತಂದ್ರೆ, ಇದು ದಾದಾಬಾಯಿ ನವರೋಜಿ ಅವರು ಇದನ್ನ ಸ್ಥಾಪನೆ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಬಟ್ ಈ ದಾದಾಬಾಯಿ ನವರೋಜಿ ಇದನ್ನ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ, ಇದನ್ನ ಲಂಡನ್ ನಲ್ಲಿ ಸ್ಥಾಪನೆ ಮಾಡ್ತಾರೆ.
ಹಾಗೆ 1857ರ ಕ್ರಾಂತಿಯ ನಂತರ ಸ್ಥಾಪನೆಯಾದಂತಹ ಮೊಟ್ಟ ಮೊದಲ ಭಾರತ ರಾಜಕೀಯ ಸಂಘಟನೆ ಅಂತಂದ್ರೆ ಅದನ್ನ ನಾವು ಯಾವುದನ್ನು ಹೇಳ್ತೀವಿ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ಸ್ ನೆನಪಿಟ್ಕೊಳ್ಳಿ ಪ್ರಶ್ನೆ ಈ ತರ ಬರಬಹುದು 1857ರ ಕ್ರಾಂತಿಯ ನಂತರ ಸ್ಥಾಪನೆಯಾದ ಮೊಟ್ಟ ಮೊದಲ ರಾಜಕೀಯ ಸಂಘಟನೆ ಯಾವುದು ಅಂತ ಕೇಳ್ತಾರೆ ಆನಿಟ್ಟಲ್ಲಿ ಈ ಒಂದು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ಸ್ ಅನ್ನು ಸ್ಥಾಪನೆ ಮಾಡಲಾಗಿತ್ತು ಸೊ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ 1866 ಲಂಡನ್ ನಲ್ಲಿ ಇದರ ಸ್ಥಾಪಕರಾಗಿ ದಾದಬಾಯಿ ನವರೋಜಿ ಅವರು ಇದನ್ನ ಸ್ಥಾಪನೆ ಮಾಡುತ್ತಾರೆ ಹಾಗೆ ಸ್ಥಾಪನೆ ಮಾಡುವಂತ ಉದ್ದೇಶನು ಕೂಡ ವೆರಿ ಕ್ಲಿಯರ್ ಆಗಿತ್ತು ಇವರಿಗೆ ಏನು ಅಂತಂದ್ರೆ ಏನು ಭಾರತೀಯರಿದ್ದಾರೆ ಈ ಭಾರತೀಯರ ಸಮಸ್ಯೆಗಳನ್ನ ಬ್ರಿಟಿಷ್ ಆಡಳಿತಕ್ಕೆ ನಾವು ಗಮನ ಸೆಳೆಯಬೇಕು ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ಬ್ರಿಟನ್ ಗವರ್ನಮೆಂಟ್ ಇದಕ್ಕೆ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಅದನ್ನ ಪರಿಹರಿಸೋದಕ್ಕೆ ನಾವು ಪ್ರಯತ್ನ ಮಾಡಿಸಬೇಕು ಅನ್ನೋದೇ ಅದರ ಉದ್ದೇಶ ಆಗಿತ್ತು ಈ ನಿಟ್ಟಲ್ಲಿ ಬಹಳಷ್ಟು ಪ್ರಯತ್ನಗಳು ಆ ಕಾರಣಕ್ಕೆ ನಡೀತಾ ಬಂತು ಹಾಗೆ ನಡೀತಾ ಬಂದಂತ ಸಂದರ್ಭದಲ್ಲೇ 1867ರ ವೆರಿ ಇಂಟ್ರೆಸ್ಟಿಂಗ್ ಮತ್ತೊಂದು ಸಂಘಟನೆ ಇಲ್ಲಿ ಹುಟ್ಕೊಳ್ಳುತ್ತೆ ಅದನ್ನೇ ದ ಹಿಂದೂ ಮೇಳ ಅಂತ ಕೂಡ ಕರಿತೀವಿ ದಿ ಹಿಂದೂ ಮೇಳ ಈ ಸಂಘಟನೆ ನಬಗೋಪಾಲ್ ಮಿತ್ರ ಅವರ ನಿರ್ದೇಶನದಲ್ಲಿ ಸ್ಥಾಪನೆ ಆಗುತ್ತೆ ಹಾಗೆ ಸ್ಥಾಪನೆಯಾಗಿರ್ತಕ್ಕಂತಹ ಈ ಒಂದು ಸಂಘಟನೆ ಮುಂದಿನ ದಿನಗಳಲ್ಲಿ ತುಂಬಾನೇ ಜವಾಬ್ದಾರಿಯುತವಾಗಿರ್ತಕ್ಕಂತ ಹೋರಾಟವನ್ನು ಕೂಡ ಇಲ್ಲಿ ಮಾಡ್ತಾ ಹೋಗುತ್ತೆ ಹಾಗೆ ಮಾಡೋ ಸಂದರ್ಭದಲ್ಲಿ ಈ ಒಂದು ನಬಗೋಪಾಲ್ ಮಿತ್ರ ದುರ್ಗಾ ಮೋಹನ್ ದಾಸ್ ಅಷ್ಟೇ ಅಲ್ಲ ಇವ್ರ ಜೊತೆಗೆ ಆನಂದ್ ಮೋಹನ್ ಬೋಸ್ ಕೂಡ ಇದ್ರು ಅದರ ಜವಾಬ್ದಾರಿ ಜೊತೆಗೆ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಕೂಡ ಇದ್ರು ಹಂಗಾಗಿ ಸುರೇಂದ್ರನಾಥ್ ಬ್ಯಾನರ್ಜಿ ಎಎಂ ಬೋಸ್ ಅವರು ದುರ್ಗಾ ಮೋಹನ್ ದಾಸ್ ಅವರು ನಬಗೋಪಾಲ್ ಮಿತ್ರ ಇವರೆಲ್ಲರೂ ಒಟ್ಟಾಗಿ ಸೇರಿ 1867ರಲ್ಲಿ ಕಲ್ಕತ್ತಾದಲ್ಲಿ ಏನ್ ಮಾಡ್ತಾರೆ ದಿ ಹಿಂದೂ ಮೇಳವನ್ನ ಇವರು ಸ್ಥಾಪನೆ ಮಾಡ್ತಾರೆ ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಕಲ್ಕತ್ತಾದಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಸ್ಥಾಪನೆ ಮಾಡಿದ ಉದ್ದೇಶ ಇಷ್ಟೇ ಬಂಗಾಳದಲ್ಲಿ ನೆನ್ಪಿಟ್ಕೊಳ್ಳಿ ಇದು ರಾಷ್ಟ್ರೀಯತೆಗಿಂತ ವೆರಿ ಪ್ರಮುಖವಾಗಿ ಬಂಗಾಳದಲ್ಲಿ ಇವರು ರಾಷ್ಟ್ರೀಯತೆಯನ್ನ ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಅದರ ಉದ್ದೇಶವನ್ನ ಹೊಂದಿಕೊಂಡು ಇವರು ಅದನ್ನ ಪ್ರಚಾರ ಪಡಿಸ್ತಾರೆ ಹೀಗೆ ಪ್ರಚುರ ಪಡಿಸುವ ಸಂದರ್ಭದಲ್ಲೇ ನೆನಪಿಟ್ಕೊಳ್ಳಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ದಿ ಬೆಂಗಾಲಿ ಅನ್ನುವಂತಹ ಒಂದು ನ್ಯೂಸ್ ಪೇಪರ್ ಅನ್ನು ಕೂಡ ಹೊರಡಿಸ್ತಾರೆ ನೆನ್ಪಿಡ್ಕೊಳ್ಳಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ದಿ ಬೆಂಗಾಲಿ ಅನ್ನುವಂತಹ ಈ ಒಂದು ಪತ್ರಿಕೆಯನ್ನು ಹೊರಡಿಸಿದ್ದು ಯಾವುದರ ಉದ್ದೇಶದಲ್ಲಿ ದಿ ಹಿಂದೂ ಮೇಳದಲ್ಲಿ ನಡೀತಕ್ಕಂತಹ ಅಷ್ಟು ವಿಚಾರಗಳನ್ನ ಇಲ್ಲಿ ಪ್ರಚುರ ಪಡಿಸೋದು ಅದರ ಮುಖಾಂತರ ರಾಷ್ಟ್ರೀಯ ಸಂವೇದನೆಗಳನ್ನ ಮೂಡಿಸಬೇಕು ಅನ್ನೋ ಕಾರಣಕ್ಕಾಗಿ ಬಂದಿತ್ತು ಇದು ನಬಗೋಪಾಲ್ ಮಿತ್ರ ದುರ್ಗಾ ಮೋಹನ್ ದಾಸ್ ಎಎಂ ಆನಂದ್ ಮೋಹನ್ ಬೋಸ್ ಅವರು ಸುರೇಂದ್ರನಾಥ್ ಬ್ಯಾನರ್ಜಿ ಇವರೆಲ್ಲರೂ ಕೂಡ ಸ್ಟಾರ್ಟ್ ಆಯಿತು ಯಾವಾಗ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ದ ಹಿಂದೂ ಮೇಳಗಳು ಭಾರತದಲ್ಲಿ ತುಂಬಾನೇ ಅದ್ಭುತವಾದ ಕೆಲಸವನ್ನು ಮಾಡಕ್ ಶುರು ಮಾಡಿದ್ವ ಆಗ ಬಂಗಾಳದಲ್ಲಿಯೂ ಕೂಡ 1870ರ ವೇಳೆಗೆ ಏನಾಯ್ತು ಅಂತಂದ್ರೆ ಅದು ಏಪ್ರಿಲ್ ತಿಂಗಳಲ್ಲಿ ಪೂನಾ ಸಾರ್ವಜನಿಕ ಸಭಾ ಇದು ಕೂಡ ಪುಣೆನಲ್ಲಿ ಸ್ಥಾಪನೆ ಆಯ್ತು ನೆನಪಿಟ್ಕೊಳ್ಳಿ ಪೂನಾ ಅಂತಿದೆಯಲ್ಲ ಇಲ್ಲೇನೆ ಪುಣೆನಲ್ಲಿ ಪೂನಾ ಸಾರ್ವಜನಿಕ ಸಭಾವನ್ನ ಸ್ಥಾಪನೆ ಮಾಡಿದ್ರು ಹಾಗೆ ಸ್ಥಾಪನೆ ಮಾಡುವಾಗ ಗಣೇಶ್ ವಾಸುದೇವ್ ಜೋಶಿ ಅವರು ಇದರ ಒಂದು ಸಂಘಟನೆಯಲ್ಲಿ ತುಂಬಾನೇ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದರಿಂದಾಗಿ ಪೂನಾ ಸಾರ್ವಜನಿಕ ಸಭಾದ ಆತ್ಮ ಅಂತ ಹೇಳಿ ಯಾರನ್ನ ಕರಿತಿದ್ರು ಗಣೇಶ್ ವಾಸುದೇವ್ ಜೋಶಿ ಅವರನ್ನ ಕರೀತಾ ಇದ್ರು ಹಾಗೆ ಮಹಾದೇವ್ ಗೋವಿಂದ ರಾನಡೆ ಅವರನ್ನ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂಸ್ಥಾಪನೆಯ ಸ್ಥಾಪಕರು ಕೂಡ ಅವರೇ ಆಗ್ತಾರೆ ಹೀಗೆ ಎಂ ಜಿ ರಾನಡೆ ಅವರನ್ನ ಅದರ ಸ್ಥಾಪಕರು ಅಂತ ಹೇಳಿ ಮತ್ತು ಗಣೇಶ್ ವಾಸುದೇವ್ ಜೋಶಿ ಅವರನ್ನ ಪೂನಾ ಸಾರ್ವಜನಿಕ ಸಭಾದ ಆತ್ಮ ಅಂತನೇ ಕರೆಯಲಾಗ್ತದೆ ಹೀಗೆ ಇವರಿಬ್ಬರ ನಿರ್ದೇಶನದಿಂದ ಸ್ಥಾಪನೆಯಾದಂತಹ ಈ ಪೂನಾ ಸಾರ್ವಜನಿಕ ಸಭಾ ಏನಿದೆ ಇದು ಕೇವಲ ಮನವಿಗಳನ್ನ ಸಲ್ಲಿಸಲು ಮಾತ್ರ ಸೀಮಿತವಾಗದೆ ಅಂದ್ರೆ ಬಂಗಾಳದಲ್ಲಿ ಮನವಿಗಳನ್ನ ಮಾಡೋದು ಇವನ್ನೆಲ್ಲ ಮಾಡ್ತಾ ಇದ್ರು ಬಟ್ ಇವರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋದ್ರು ಏನೋ ಕೇವಲ ಮನವಿಗಳನ್ನ ಸಲ್ಲಿಸುವುದು ಮಾತ್ರ ಸೀಮಿತವಾಗಬಾರ್ದು ಅದಕ್ಕೆ ಪ್ರತಿಯಾಗಿ ಒಂದಿಷ್ಟು ಹೋರಾಟಗಳನ್ನು ಮಾಡಬೇಕು ಅಂತ ಇವರು ಸ್ಟಾರ್ಟ್ ಮಾಡ್ತಾರೆ ಬಟ್ ಅದೇ ಸಂದರ್ಭದಲ್ಲಿ 1870ರ ವೇಳೆಗೆ ಬಂಗಾಳದಲ್ಲಿ ತೀವ್ರವಾಗಿರ್ತಕ್ಕಂಥ ಬರಗಾಲ ಸಮಸ್ಯೆ ಬರುತ್ತೆ ಇಂಥ ಬರಗಾಲ ಸಮಸ್ಯೆಗೆ ಬ್ರಿಟನ್ ಸರ್ಕಾರಗಳು ಅಂದ್ರೆ ಇಲ್ಲಿನ ಆಡಳಿತ ವ್ಯವಸ್ಥೆ ಸರಿಯಾಗಿ ತೆಗೆದುಕೊಳ್ಳದೆ ಕ್ರಮಗಳನ್ನು ತೆಗೆದುಕೊಳ್ಳದೆ ಇರೋದರಿಂದಾಗಿ ಅದರ ವಿರುದ್ಧ ಹೋರಾಟವನ್ನ ಇದು ಮೊದಲ ಬಾರಿಗೆ ಸಂಘಟನೆ ಮಾಡ್ತದೆ ಅದರ ಜೊತೆಗೆ
ಕಂದಾಯದ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಮತ್ತು ಇಂಥ ಬರಗಾಲದ ಸಂದರ್ಭದಲ್ಲೂ ಕೂಡ ನೀವು ಕಂದಾಯ ಮನ್ನಾ ಮಾಡಬೇಕು ಅದನ್ನ ನೀವು ರದ್ದುಪಡಿಸಬೇಕು ಅಂತಲೂ ಕೂಡ ಇಲ್ಲಿ ಕೆಲವು ವಿಚಾರಗಳನ್ನು ಇಟ್ಕೊಂಡು ಪುನಃ ಸಾರ್ವಜನಿಕ ಸಭಾ ಮೊದಲ ಹಂತದಲ್ಲಿ ಒಂದು ರಾಷ್ಟ್ರೀಯ ಹೋರಾಟವನ್ನಾಗಿ ಇದು ಕೈಗೊಳ್ತಾ ಬಂತು ಬಟ್ ಅಷ್ಟಕ್ಕೆ ಸುಮ್ಮನಾಗದನೆ ಮುಂದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ದ ಇಂಡಿಯನ್ ಲೀಗ್ 1875ರಲ್ಲಿ ಸ್ಥಾಪನೆ ಆಗುತ್ತೆ ಯಾವುದು ದ ಇಂಡಿಯನ್ ಲೀಗ್ ಸ್ಥಾಪನೆ ಆಗುತ್ತೆ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಆರಂಭಗೊಂಡಂತ ಇದು ಕಲ್ಕತ್ತಾದಲ್ಲಿ ತನ್ನ ಕೇಂದ್ರವನ್ನ ಹೊಂದಿತ್ತು ನೆನಪಿಡಿಕೊಳ್ಳಿ ದ ಇಂಡಿಯನ್ ಲೀಗ್ನ ಕೇಂದ್ರ ಕಚೇರಿ ಇದ್ದದ್ದು ಕಲ್ಕತ್ತಾದಲ್ಲಿ ಇದರ ಸ್ಥಾಪಕರಾಗಿ ಸಿಸಿರ್ ಕುಮಾರ್ ಘೋಷ್ ಅವರು ಮತ್ತೆ ಶಂಭು ಶರಣ್ ಮುಖರ್ಜಿ ಅವರು ಇದಕ್ಕೆ ತುಂಬಾನೇ ಪ್ರಯತ್ನವನ್ನ ಪಟ್ಟು ಅದನ್ನ ಸ್ಥಾಪನೆ ಮಾಡಿ ಇಲ್ಲಿ ಹೋರಾಟಗಳನ್ನು ಮಾಡ್ತಾರೆ ಬಟ್ ಇದೇ ಸಂದರ್ಭದಲ್ಲೇ ಸಿಸಿರ್ ಕುಮಾರ್ ಘೋಷ್ ಅವರು ಭಾರತದಲ್ಲೇ ಆ ಕಾಲಕ್ಕೆ ದೊಡ್ಡ ಸಂಚಲನ ಸೃಷ್ಟಿಸಿದ್ದಂತ ಒಂದು ಪತ್ರಿಕೆ ಅದನ್ನೇ ಅಮೃತ್ ಬಜಾರ್ ಪತ್ರಿಕೆ ಅಂತ ಕೂಡ ಕರೀತಾರೆ ಬಹಳ ಸರಿ ಇದನ್ನ ಕೇಳ್ಬಿಟ್ಟಿದ್ದಾರೆ ಎಕ್ಸಾಮ್ಸ್ ಅಲ್ಲಿ ವೆರಿ ಹಾಟ್ ಫೇವರಿಟ್ ಕ್ವಶನ್ಸ್ ಇದು ನೆನಪಿಡಿಗಳಿ ದ ಇಂಡಿಯನ್ ಲೀಗ್ ಅನ್ನ ಸ್ಥಾಪನೆ ಮಾಡಿದಂತ ಸಿಸಿರ್ ಕುಮಾರ್ ಘೋಷ್ ಅವರು ಯಾವ ಪತ್ರಿಕೆ ಹೊರಡಿಸಿದ್ರು ಅಮೃತ್ ಬಜಾರ್ ಪತ್ರಿಕೆಯನ್ನು ಹೊರಡಿಸೋದ್ರ ಮುಖಾಂತರವಾಗಿ ರಾಷ್ಟ್ರೀಯ ವಿಚಾರಗಳನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚುರಪಡಿಸುವಂತಹ ಕೆಲಸವನ್ನ ಆ ಕಾಲಕ್ಕೆ ಈ ಸಂಘಟನೆ ಮಾಡಿತ್ತು ಹಂಗಾಗಿ ಇಂಡಿಯಾ ಲೀಗ್ ಇದ್ದಿದ್ದು ಕಲ್ಕತ್ತಾದಲ್ಲಿ ಸ್ಥಾಪಕರು ಸಿಸಿರ್ ಕುಮಾರ್ ಘೋಷ್ ಶಂಭು ಶರಣ್ ಮುಖರ್ಜಿ ಅವರು ಪೇಪರ್ ಯಾವುದು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಹಾಟ್ ಫೇವರಿಟ್ ಪತ್ರಿಕೆ ಅಮೃತ್ ಬಜಾರ್ ಪತ್ರಿಕೆ ನೆಕ್ಸ್ಟ್ ಭಾರತದಲ್ಲಿ 1876ಕ್ಕೆ ಮತ್ತೊಂದು ಸಂಘಟನೆ ಒಂದು ದೊಡ್ಡ ಸಂಚಲನವನ್ನ ಕ್ರಿಯೇಟ್ ಮಾಡ್ತು ಅದೇನೇ ಇಂಡಿಯನ್ ಅಸೋಸಿಯೇಷನ್ ಅಂತ ಕೂಡ ಕರಿತೀವಿ ಈ ಇಂಡಿಯನ್ ಅಸೋಸಿಯೇಷನ್ ಅನ್ನ ಸ್ಥಾಪನೆ ಮಾಡಿದವರು ಎಸ್ ಎನ್ ಬ್ಯಾನರ್ಜಿ ಅಂತೀವಲ್ವಾ ಅದೇ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಇದನ್ನ ಸ್ಥಾಪನೆ ಮಾಡ್ತಾರೆ ಇದು ಕಲ್ಕತ್ತಾದಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದ್ದಾಗ ಆನಂದ್ ಮೋಹನ್ ಬೋಸ್ ಅವರ ಒಡನಾಟವು ತುಂಬಾ ಚೆನ್ನಾಗಿತ್ತು ಹಾಗಾಗಿ ಇಂಡಿಯನ್ ಅಸೋಸಿಯೇಷನ್ಸ್ ತನ್ನ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿತು ಆದರೆ ನಮಗೆ ಎಕ್ಸಾಮ್ಸ್ ಅಲ್ಲಿ ಇದರ ಸ್ಥಾಪನೆ ಜೊತೆಗೆ ಇದರ ಉದ್ದೇಶಗಳ ಮೇಲೆ ತುಂಬಾ ಹಾಟ್ ಫೇವರಿಟ್ ಆಗಿ ಉತ್ತರವನ್ನು ಕೇಳಿದ್ದಾರೆ ನೆನಪಿಡಿಕೊಳ್ಳಿ ಏನಿದರ ಉದ್ದೇಶ ಆಗಿತ್ತು ಅಂದ್ರೆ ಭಾರತದಲ್ಲಿ ಜನರ ರಾಜಕೀಯ ವಿಚಾರಗಳು ಮತ್ತು ಬೌದ್ಧಿಕ ವಿಚಾರಗಳು ಮತ್ತು ಭೌತಿಕ ಹೋರಾಟಗಳು ನೆನಪಿಡಿಕೊಳ್ಳಿ ರಾಜಕೀಯ ಬೌದ್ಧಿಕ ಮತ್ತು ಭೌತಿಕ ಹೋರಾಟಗಳನ್ನ ರಾಷ್ಟ್ರ ಮಟ್ಟದಲ್ಲಿ ಬಹು ದೊಡ್ಡದಾಗಿ ಇದನ್ನ ಉತ್ತೇಜಿಸೋದ್ರ ಜೊತೆಗೆ ನೆನ್ಪಿಡ್ಕೊಳ್ಳಿ ಇದನ್ನ ಉತ್ತೇಜಿಸುವುದರ ಜೊತೆಗೆ ಹೋರಾಟ ಮಾಡುವಂತಹ ಅತಿ ದೊಡ್ಡ ವಿಚಾರವಾಗಿ ನಮ್ಗೆ ಕಾಣಿಸ್ಕೊಂಡಿದ್ದೆ ಇಂಡಿಯನ್ ಅಸೋಸಿಯೇಷನ್ ಕೂಡ ಇದು ಆಗಿತ್ತು ಹಂಗಾಗಿ ಇಂಥ ಮುಖ್ಯ ಉದ್ದೇಶದೊಂದಿಗೆ ಇದು ಬರುತ್ತೆ ಬಟ್ ಈ ಒಂದು ಸ್ಥಾಪಕರೇನೋ ಇವರು ಆಗಿದ್ರು ಆದರೆ ಇದರ ಮೊದಲ ಅಧ್ಯಕ್ಷರಾಗಿ ರೆವರೆಂಡ್ ಕೃಷ್ಣ ಮೋಹನ್ ಬ್ಯಾನರ್ಜಿ ಅವರು ಕೂಡ ಇದ್ರವಾಗ ನೆನ್ಪಿಟ್ಕೊಳ್ಳಿ ರೆವರೆಂಡ್ ಕೃಷ್ಣ ಮೋಹನ್ ಬ್ಯಾನರ್ಜಿ ಅವರು ಇದರ ಅಧ್ಯಕ್ಷರಾಗಿ ಇದ್ದಂಥದ್ದು ನಮಗೆ ವಿಚಾರಗಳಲ್ಲಿ ತಿಳಿದು ಬರುತ್ತೆ ಜೊತೆಗೆ ಆನಂದ್ ಮೋಹನ್ ಬೋಸ್ ಅವರು ಇದರ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ಇವರು ಕಾರ್ಯವನ್ನ ನಿರ್ವಹಿಸಿದರು ಹೀಗೆ ಇಂಡಿಯನ್ ಅಸೋಸಿಯೇಷನ್ಸ್ ಬಹಳ ದೊಡ್ಡ ಮಟ್ಟದಲ್ಲಿ ತನ್ನ ಕಾರ್ಯವನ್ನ ಮಾಡ್ತು ರಾಷ್ಟ್ರದಾದ್ಯಂತ ಒಂದು ಜಾಗೃತಿ ಮೂಡಿಸೋದ್ರಲ್ಲಿ 1876ರಲ್ಲಿ ಒಂದು ಸಂಚಲನ ಕ್ರಿಯೇಟ್ ಮಾಡಿದ್ದೆ ಇದು ಅದಾದ ನಂತರ ಬರೋದು ನಮ್ಗೆ ಆಲ್ ಇಂಡಿಯಾ ನ್ಯಾಷನಲ್ ಕಾನ್ಫರೆನ್ಸ್ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಮತ್ತೊಂದು ಸಂಘಟನೆ ಸ್ನೇಹಿತರೆ ನೋಡಿ ಇವೆಲ್ಲವೂ ಕೂಡ ನಿಮ್ಗೆ ಮಾಮೂಲಿ ನಮ್ಮ ಕನ್ನಡ ಎಡಿಕ್ಷನ್ಸ್ ಅಲ್ಲಿ ಇರ್ತಕ್ಕಂತ ಪುಸ್ತಕಗಳಲ್ಲಿ ಮಾರ್ಕೆಟ್ ಅಲ್ಲಿ ಸಿಗಲ್ಲ ಇವು ಬಟ್ ನಿಮ್ಗೆ ಬಹಳ ಡೀಪ್ ಆಗಿ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಓದುವಾಗ ನಿಮ್ಗೆ ಸಿಗ್ತದೆ ಆದ್ರೆ ಇಂಗ್ಲಿಷ್ ಅಲ್ಲಿ ಇರುವಂತ ಪುಸ್ತಕಗಳು ಸ್ಪೆಕ್ಟ್ರಮ್ ಎನ್ಸಿಆರ್ಟಿಗಳು ಇವುಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದವೆ ಇದ್ರ ಮೇಲೆ ಪ್ರಶ್ನೆಗಳು ತುಂಬಾ ಸರಿ ಕೂಡ ಬಂದಿದ್ದಾವೆ ಅದಕ್ಕೋಸ್ಕರ ನಿಮ್ಗೆ ಇದನ್ನ ಹೇಳ್ತಾ ಇದ್ದೀನಿ ಆಲ್ ಇಂಡಿಯಾ ನ್ಯಾಷನಲ್ ಕಾನ್ಫರೆನ್ಸ್ 1883 ಡಿಸೆಂಬರ್ ಅಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಯಾರೋ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಇದನ್ನ ಸ್ಥಾಪನೆ ಮಾಡ್ತಾರೆ ಏನ್ ಸರ್ ಇಷ್ಟೊಂದು ಸಂಘಟನೆಗಳ ಅಂದ್ರೆ ಪ್ರತಿ ಸಂಘಟನೆಯ ವಿವಾದ ವಿಚಾರಗಳು ತುಂಬಾ ವಿಭಿನ್ನವಾಗಿದ್ದರಿಂದ
ರಾಷ್ಟ್ರದ ಮೂಲೆ ಮೂಲೆಗಳಲ್ಲಿ ಅವರು ಸಂಘಟನೆಗಳನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲದರಲ್ಲೂ ಅವರು ತಮ್ಮ ನಿರ್ದೇಶನಗಳನ್ನು ಇಟ್ಕೊಳ್ಳೋದಕ್ಕಾಗಿನೇ ಇವ್ರನ್ನ ಸ್ಥಾಪಕರು ಅಂತ ಮಾಡ್ತಾ ಇದ್ರು. ಹಾಗಾಗಿ ಕಲ್ಕತ್ತಾದಿಂದ ಸ್ಥಾಪನೆ ಆಗಿರ್ತಕ್ಕಂಥ ಆಲ್ ಇಂಡಿಯಾ ನ್ಯಾಷನಲ್ ಕಾನ್ಫರೆನ್ಸ್ ತುಂಬಾ ಅದ್ಭುತವಾಗಿ ಕಾರ್ಯವನ್ನ ಮುಂದುವರಿಸ್ಕೊಂತ ಬಂತು. ಮುಂದೆ ಇದು 1883 ಸ್ಥಾಪನೆ ಆಗಿದ್ದು 1886 ಎರಡನೇ ಅಧಿವೇಶನ ಕಲ್ಕತ್ತಾದಲ್ಲಿ ನಡೆದಾಗ ಅದಕ್ಕೆ ಈ ಒಂದು ಸಂಘಟನೆಯನ್ನ ಏನ್ ಮಾಡ್ತಾರೆ ಮರ್ಜ್ ಮಾಡ್ತಾರೆ. ಹಾಗಾಗಿ ಆಲ್ ಇಂಡಿಯಾ ನ್ಯಾಷನಲ್ ಕಾನ್ಫರೆನ್ಸ್ ಬಿಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ರಾಷ್ಟ್ರೀಯ ಭಾವನೆಗಳನ್ನ ಜಾಗೃತಗೊಳಿಸೋದಕ್ಕಾಗಿ ಸ್ಥಾಪನೆಗೊಂಡಂತ ಸಂಘಟನೆಗಳಲ್ಲಿ ಇದು ತುಂಬಾನೇ ಮುಖ್ಯ ಆಗಿತ್ತು. ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ದಕ್ಷಿಣ ಭಾರತಕ್ಕೆ ಬರ್ತೀವಿ. ದಕ್ಷಿಣ ಭಾರತದಲ್ಲಿ ಮದ್ರಾಸ್ ಮಹಾಜನ್ ಸಭಾ ಸ್ಥಾಪನೆ ಆಗಿತ್ತು. ಹೇಗೆ ಪೂನಾ ಸಾರ್ವಜನಿಕ ಸಭಾ ಕಾರ್ಯ ನಿರ್ವಹಿಸ್ತೋ ಹಾಗೆ ಇಲ್ಲಿ ಮದ್ರಾಸ್ ಮಹಾಜನ್ ಸಭಾ ಕೂಡ ತನ್ನ ಕಾರ್ಯವನ್ನ ನಿರ್ವಹಿಸ್ತು. ಹಂಗಾಗಿ ದಕ್ಷಿಣ ಭಾರತದಲ್ಲಿ ರಾಷ್ಟ್ರೀಯ ಭಾವನೆಗಳನ್ನ ಜಾಗೃತಗೊಳಿಸಲು ಸ್ಥಾಪನೆಯಾಗಿರ್ತಕ್ಕಂಥ ಸಂಘಟನೆಗಳಲ್ಲಿ ಇದು ಬಹುಮುಖ್ಯವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಎಂ ವೀರ ರಾಘವಚಾರ್, ಸುಬ್ರಹ್ಮಣ್ಯನ್ ಅಯ್ಯರ್, ಆನಂದ ಚಾರ್ಲು ಅಂತಕ್ಕಂಥ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಜನರು ಇದಕ್ಕೆ ಕಾರ್ಯವನ್ನ ನಿರ್ವಹಿಸ್ತಾರೆ. ಇಷ್ಟೆಲ್ಲ ಕಾರ್ಯವನ್ನ ನಿರ್ವಹಿಸೋ ಸಂದರ್ಭದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಒಂದಿಷ್ಟು ಪಾಯಿಂಟ್ಗಳನ್ನ ನಿಮ್ಗೆ ಹೇಳ್ತೇನೆ. ಮದ್ರಾಸ್ ಮಹಾಜನ್ ಸಭಾದ ವಿಚಾರದಲ್ಲಿ ಏನೇನೆಲ್ಲ ಆಗೋಯ್ತು ದಕ್ಷಿಣ ಭಾರತದಲ್ಲಿ ಅಂತ. ಇದಕ್ಕೆ ಪಿ ರಂಗಾನಾಯ್ಡು ಅಂತ ಕೂಡ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಪಿ ರಂಗಾನಾಯ್ಡು ಅವರು ಇದರ ಮೊದಲ ಅಧ್ಯಕ್ಷರಾಗಿ ಬಹಳ ವಿಭಿನ್ನ ರೀತಿಯಲ್ಲಿ ದಕ್ಷಿಣ ಭಾರತದ ರಾಷ್ಟ್ರೀಯ ಚಳುವಳಿಗಳ ಒಂದು ಕಾರ್ಯಕ್ರಮಗಳನ್ನ ಇವರು ಆಯೋಜನೆ ಮಾಡ್ತಾರೆ. ಇವರಿಗೆ ತುಂಬಾನೇ ಸಹಕಾರ ನೀಡಿದವರು ಅವಾಗ ಆರ್ ಬಾಲಾಜಿ ರಾವ್ ಅಂತ ಕೂಡ ಕರಿತೀವಿ. ಆರ್ ಬಾಲಾಜಿ ರಾವ್ ಇದರ ಕಾರ್ಯದರ್ಶಿಯಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಾರೆ. ಇದು ನಿಮ್ಗೆ ತಮಿಳ್ನಾಡು ಟೆಕ್ಸ್ಟ್ ಬುಕ್ಸ್ ಗಳು ಇದನ್ನ ಎಕ್ಸ್ಪ್ಲೈನ್ ಮಾಡ್ತವೆ. ಯಾಕೆಂದ್ರೆ ಮದ್ರಾಸ್ ಮಹಾಜನ್ ಸಭಾದ ವಿಚಾರ ಬಹಳ ವಿಭಿನ್ನವಾಗಿ ಹೇಳಿರ್ತಕ್ಕಂಥವು ಆ ಪುಸ್ತಕಗಳು. ಜೊತೆಗೆ ಇದರಲ್ಲಿ ನಮ್ಗೆ ವೆರಿ ಇಂಟ್ರೆಸ್ಟಿಂಗ್ ಕಂಡು ಬಂದಂತ ಮತ್ತೊಂದು ಪಾಯಿಂಟ್ ಏನ್ ಗೊತ್ತಾ, ಈ ಮದ್ರಾಸ್ ಮಹಾಜನ್ ಸಭಾ ಸ್ಥಾಪನೆಯಾದಾಗ ಇಲ್ಲಿ ರಾಷ್ಟ್ರೀಯ ಚಟುವಟಿಕೆಗಳ ವಿಚಾರಗಳನ್ನ ಹರಡಲಿಕ್ಕಾಗಿನೇ ಆ ಸಂದರ್ಭದಲ್ಲಿ ದಿ ಹಿಂದೂ ಅಂತೇನ್ ಕರಿತಿದೀವಲ್ಲ ನಾವು, ದಿ ಹಿಂದೂ ಈ ನ್ಯೂಸ್ ಪೇಪರ್ ಅವತ್ತು ಹೊರಡಿಸುತ್ತೆ. ಇದನ್ನ ಇದೇ ಜಿ ಸುಬ್ರಹ್ಮಣ್ಯನ್ ಅಯ್ಯರ್ ಅವರು ದಿ ಹಿಂದೂ ಪತ್ರಿಕೆಯನ್ನ ಬರೀತಾ ಇರ್ತಾರೆ ಆ ಕಾಲಕ್ಕೆ ಇಂಗ್ಲಿಷ್ ಅಲ್ಲಿ. ಬಟ್ ಇದೇ ಪತ್ರಿಕೆಯ ಇಂಗ್ಲಿಷ್ ಅಲ್ಲಿ ಬರೆದ್ರೆ ಇದು ಬ್ರಿಟಿಷರಿಗೂ ಮತ್ತು ಉನ್ನತ ವರ್ಗದವ್ರನ್ನ ಮುಟ್ತು. ಆದರೆ ಸುಬ್ರಹ್ಮಣ್ಯನ್ ಅಯ್ಯರ್ ಅವರು ತಮಿಳು ಭಾಷೆನಲ್ಲೂ ಕೂಡ ಇದೇ ಪತ್ರಿಕೆಯ ತಮಿಳು ವರ್ಷನ್ಸ್ ಕೂಡ ಮಾಡ್ತಾರೆ. ಆ ತಮಿಳು ವರ್ಷನ್ಸ್ ಅನ್ನೇ ನಾವು ಸ್ವದೇಶಿ ಮಿತ್ರನ್ ಅಂತ ಕೂಡ ಇದನ್ನ ಕರಿತೀವಿ. ಈ ಸ್ವದೇಶಿ ಮಿತ್ರನ್ ಅನ್ನುವ ಪತ್ರಿಕೆಯನ್ನು ಕೂಡ 1882 ಇದು ತನ್ನ ಆರಂಭವನ್ನ ಪಡ್ಕೊಂಡಿತ್ತು ಅಂತಲೂ ಕೂಡ ಹೇಳಲಾಗತ್ತೆ. ಹಂಗಾಗಿ ದ ಹಿಂದೂ ಪತ್ರಿಕೆ ಅದನ್ನ ಸುಬ್ರಹ್ಮಣ್ಯನ್ ಅಯ್ಯರ್ ಅವರು ಇಂಗ್ಲಿಷ್ ಅಲ್ಲಿ ಬರಿತಾ ಇದ್ರು, ಇನ್ನು ಅದರ ತಮಿಳು ವರ್ಷನ್ಸ್ ಬರ್ತಾ ಇತ್ತು. ಅದೇನೇ ಸ್ವದೇಶಿ ಮಿತ್ರನ್ ಅನ್ನುವಂಥ ಪತ್ರಿಕೆ ಕೂಡ ಆರಂಭಿಸ್ತಾರೆ. ಹೀಗೆ ದಕ್ಷಿಣ ಭಾರತದಲ್ಲಿ ಮದ್ರಾಸ್ ಮಹಾಜನ್ ಸಭಾ ಬಹಳ ದೊಡ್ಡ ಮಟ್ಟದಲ್ಲಿ ತನ್ನ ಕಾರ್ಯಕ್ಷೇತ್ರವನ್ನ ವಿಸ್ತಾರ ಮಾಡಿತ್ತು ಅಂತಾನೆ ಕೂಡ ಹೇಳಲಾಗತ್ತೆ. ಹಾಗಾಗಿ ಅವರ ಪತ್ರಿಕೆಗಳು ಆ ಕಾಲಕ್ಕೆ ದ ಹಿಂದೂ ಮತ್ತೆ ಸ್ವದೇಶಿ ಮಿತ್ರನ್ ತುಂಬಾನೇ ಕೆಲಸವನ್ನ ಮಾಡಿತ್ತು ಅಂತ. ಅದಾದ ಮೇಲೆ ಇದನ್ನ ನೋಡಿಕೊಂಡು ಬಾಂಬೆ ಪ್ರೆಸಿಡೆನ್ಸಿಯಲ್ಲೂ ಕೂಡ ಬಾಂಬೆ ಪ್ರಾಂತ್ಯದಲ್ಲೂ ಕೂಡ ರಾಜಕೀಯ ಚಟುವಟಿಕೆಗಳು ಗರಿಗೆದಿರುತ್ತವೆ. 1885 ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ಸ್ ಕೂಡ ಬರುತ್ತೆ. ಇದರ ಸ್ಥಾಪಕರಾಗಿ ಫಿರೋಜ್ ಶಾ ಮೆಹ್ತಾ ಅವರು ಇದ್ರು, ಕೆ ಟಿ ತಲಾಂಗ್ ಅವರಿದ್ರು, ಬದ್ರುದ್ದೀನ್ ತಾಯಬ್ಜಿ ಅವರು ಕೂಡ ಬರ್ತಾರೆ. ಇವರೆಲ್ಲ ಸೇರಿ ಸಂಘಟನೆಯನ್ನ ಕೂಡ ಮಾಡಿ ಹೋರಾಟವನ್ನು ಕೂಡ ಮಾಡ್ತಾರೆ. ಇದರ ಅಧ್ಯಕ್ಷರಾಗಿ ಫಿರೋಜ್ ಶಾ ಮೆಹ್ತಾ ಅವರೇ ಬಹುದಿನಗಳ ಕಾಲ ತಮ್ಮ ಸೇವೆಯನ್ನ ಸಲ್ಲಿಸ್ತಾರೆ. ಹೀಗೆ ಎರಡು ಪ್ರಾಂತ್ಯಗಳಲ್ಲೂ ಅಚ್ಚರಿ ಮೂಡಿಸಿದ್ದು. ಆದ್ರೆ ನಮ್ಗೆ ನೆನಪಿರ್ಲಿ, ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗಿಂತ ಮುಂಚೆ ಪಂಜಾಬ್ ವಲಯದಲ್ಲಿ ಯಾರು ಆ ಒಂದು ದೊಡ್ಡ ಮಟ್ಟದ ಕ್ರಿಯೆಗಳನ್ನು ಮಾಡಿದ್ರು ಅಂತಂದ್ರೆ, ಈಗ ನೀವು ಇಡೀ ನೋಡಿದ್ರಿ ಬಂಗಾಳದಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತವರು, ಈ ಮದ್ರಾಸ್ ಪ್ರಾಂತ್ಯದಲ್ಲಿ ವೀರ ರಾಘವಚಾರ್ ಅಂತವರು, ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಫಿರೋಜ್ ಶಾ ಮೆಹ್ತಾ ಅವ್ರು ಮಾಡಿದ್ರು, ಮತ್ ಇದೇ ಈ ಪಾಕಿಸ್ತಾನ್ ಮತ್ತು ಪಂಜಾಬ್ ಪಾಕಿಸ್ತಾನ್ ಅಂತ ಏನ್ ಕರಿತೀವಲ್ಲ, ಈ ಒಂದು ಭಾಗಗಳಲ್ಲಿ ರಾಷ್ಟ್ರೀಯ ವಿಚಾರಗಳನ್ನ ಪ್ರಚುರಪಡಿಸ್ಬೇಕಾಗಿತ್ತು. ಹಾಗಾಗಿ 1887
लाहौर इंडियन असोसिएशन स्थापने आगते याद लाहौर इंडियन असोसिएशन स्थापने आगते लाहौर इंडियन असोसिएशन 1877 रिंद शुरु मड़ते बट इदक्के इंस्पिरेशन येनो सुरेंद्रनाथ बैनर्जी अवरु यावाग दक्षिण भारत मत्तु ई कडे पश्चिम भारत प्रचार मुगितो लाहौर के भेटी संदर्भ हांगी लाहौर भेटिया संदर्भदल एस एन बैनर्जी और लाहौर इंडियन असोसिएशन स्थापने आगोदे हेल्प बट हेल्प अदने कंप्लीट जवाबदारी तक स्थापने सरदयाल सिंग अंत कूड़ा करती सरदयाल सिंग लाहौर इंडियन असोसिएशन ಅಧ್ಯಕ್ಷರಾಗಿ ಇವರೇ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿ ರಾಷ್ಟ್ರೀಯ ಚಟುವಟಿಕೆಗಳನ್ನು ಲಾಹೋರ್ನ ಭಾಗದಲ್ಲಿ ಕೇಂದ್ರೀಕರಿಸ್ತಾ ಬರ್ತಾರೆ ಮುಂದೆ 1894 ರ ವೇಳೆಗೆ ವೆರಿ ಇಂಟರೆಸ್ಟಿಂಗ್ ನೋಡಿ ಇವರನ್ನು ಓದುವಾಗ ನಮಗೆ ಸಿಗುತ್ತಿದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಏನು ಕರೀತೀವಿ ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ ಸರ್ದಯಾಲ್ ಸಿಂಗ್ ಅವರಿಂದನೇ ನೆನಪಿಡಿಗಳೆ ಆಗಿದಕ್ಕೆ ಪ್ರಶ್ನೆ ಏನು ಬರುತ್ತೆ ಫೇವರಿಟ್ ಆಗಿ ಅಂತಂದ್ರೆ ಭಾರತೀಯ ಬಂಡವಾಳದಿಂದಲೇ ನೆನಪಿಡಿಕೊಳ್ಳಿ ಭಾರತೀಯ ಬಂಡವಾಳದಿಂದಲೇ ಪ್ರಾರಂಭವಾದ ಮೊಟ್ಟ ಮೊದಲ ಬ್ಯಾಂಕ್ ಅಂತ ಕೂಡ ಇದನ್ನ ಕರೀತೀವಿ ನಾವು ಭಾರತೀಯ ಬಂಡವಾಳದಿಂದ ಸ್ಥಾಪನೆಯಾದಂತ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಅಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೂಡ 1894 ರಲ್ಲಿ ಸ್ಥಾಪನೆ ಆಗುತ್ತೆ ಇದಕ್ಕೆ ಸಪೋರ್ಟಿವ್ ಆಗಿ ರಾಜಕೀಯ ಚಟುವಟಿಕೆಗಳನ್ನು ಪ್ರಚುರಪಡಿಸೋದಕ್ಕೋಸ್ಕರನೇ ಸರ್ದಯಾಲ್ ಸಿಂಗ್ ಅವರು ಕೂಡ ದಿ ಟ್ರಿಬ್ಯೂನ್ ಪತ್ರಿಕೆಯನ್ನ ಕೂಡ ಹೊರಡಿಸ್ತಾರೆ ಈ ದಿ ಟ್ರಿಬ್ಯೂನ್ ಪತ್ರಿಕೆ ಹೊರಡಿಸಿದಾಗ ನಮಗೆ ಗೊತ್ತಾಗುತ್ತೆ ಇದು ಬಹಳ ಅದ್ಭುತವಾಗಿ ಮುಂದಿನ ಒಂದು ಕ್ರಾಂತಿಕಾರಿ ನಡೆಗಳಿಗೆ ಮತ್ತು ತೀವ್ರಗಾಮಿಗಳ ನಡೆಗಳನ್ನ ಹೆಚ್ಚು ಅದ್ಭುತವಾಗಿ ಅಳವಡಿಸಿಕೊಂಡು ಬಂತು ಸರ್ದಯಾಲ್ ಸಿಂಗ್ ಅವರ ಲಾಹೋರ್ ಇಂಡಿಯನ್ ಅಸೋಸಿಯೇಷನ್ಸ್ ದಯಾನಂದ ಸರಸ್ವತಿ ಅವರ ಪ್ರಭಾವಕ್ಕೂ ಕೂಡ ಒಳಗಾಗಿತ್ತು ಅಂತಾನೂ ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಹೀಗಾಗಿ ಪಂಜಾಬ್ ಪ್ರಾಂತ್ಯದಲ್ಲಿ ನಮಗೆ ನೋಡಿ ಪ್ರಶ್ನೆ ಬಂದ್ಬಿಟ್ಟಿದೆ ಇದು ಪಂಜಾಬ್ ಪ್ರಾಂತ್ಯದಲ್ಲಿ ರಾಜಕೀಯ ಚಟುವಟಿಕೆಗಳನ್ನು ಪ್ರಚುರಪಡಿಸಿದ ಮೊಟ್ಟ ಮೊದಲ ಸಂಘ ಯಾವುದು ಅಂತಾನೂ ಕೂಡ ಕೇಳ್ತಾರೆ ಪಂಜಾಬ್ ಭಾಗದಲ್ಲಿ ರಾಜಕೀಯ ಚಟುವಟಿಕೆಗಳನ್ನ ಅತಿ ಹೆಚ್ಚು ಸಂಘಟನಾತ್ಮಕವಾಗಿ ಹೋರಾಟ ಮಾಡಿ ಪ್ರಚುರಪಡಿಸಿದ ಕೀರ್ತಿ ಲಾಹೋರ್ ಇಂಡಿಯನ್ ಅಸೋಸಿಯೇಷನ್ಸ್ ಗೆ ಕೂಡ ಇದು ಸಲ್ಲತ್ತೆ ಓಕೆ ಹೀಗೆ 1857 ರಿಂದ ಹಿಡಿದ್ಬಿಟ್ಟು 1885 ರ ಐಎನ್ಸಿ ಸ್ಥಾಪನೆವರೆಗೂ ಕೂಡ ಇಷ್ಟು ಸಂಘಟನೆಗಳು ಕೂಡ ತಮ್ಮ ಕಾರ್ಯಕ್ಷೇತ್ರವನ್ನ ಏನು ಮಾಡಿದ್ವು ಇಲ್ಲಿ ಸ್ಥಾಪನೆ ಮಾಡ್ಕೊಂಡು ಹೋರಾಟ ಮಾಡಿದ್ವು ಇಂತ ಅದ್ಭುತವಾದಂತ ವಿಡಿಯೋಗಳು ಬೇಕು ಅಂತಂದ್ರೆ ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ವಿತೌಟ್ ಸಬ್ಸ್ಕ್ರೈಬ್ ಅಲ್ಲಿ ಸುಮಾರು 60% ಜನರು ನೋಡ್ತಾ ಇದ್ದೀರಿ 60% ಆಫ್ ಮೆಂಬರ್ಸ್ ವಿತೌಟ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೊಂದು ಇನ್ಸ್ಪಿರೇಷನ್ ಅಷ್ಟೇ ನಮ್ಗಿದು ಅಂತ ಕೂಡ ನಾನು ಹೇಳ್ಬೋದು ಮತ್ತೆ ಇದೇ ರಾಷ್ಟ್ರೀಯ ಚಳುವಳಿಯ 26ನೇ 26th ವಿಡಿಯೋವನ್ನ ನೀವು ಎಂಜಾಯ್ ಮಾಡಿದೀರಾ 27th ವಿಡಿಯೋಕ್ಕೆ ನೀವು ಕಾಯ್ತಾ ಇರಿ ಅದ್ಭುತವಾದ ವಿಚಾರಗಳನ್ನು ಹೇಳ್ಕೊಡ್ತೀನಿ ಹಾಗೆ ರಮೇಶ್ ಸರ್ ಮರಿಬೇಡಿ ಇನ್ನೂ ಅತ್ಯುತ್ತಮವಾದ ವಿಚಾರಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನ ನಡೀತಾ ಇದೆ ನನ್ನ ಗೂಗಲ್ ಪೇ ನಂಬರ್ ಕೂಡ ಹೇಳ್ತಾ ಇದ್ದೀನಲ್ಲ 9900599186 ತಾವೆಲ್ಲರೂ ಕೂಡ ಗೂಗಲ್ ಪೇ ಮಾಡಿ ಈ ಒಂದು ಓಲ್ಡ್ ಔಟ್ಡೇಟೆಡ್ ಸಾಫ್ಟ್ವೇರ್ನ ಆಧುನೀಕರಣ ಮಾಡಿಸುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್.